ಒಂದು ಹಳ್ಳಿಯಲ್ಲಿ ಸೋಮು ಎಂಬ ಬಡ ರೈತನಿದ್ದ. ಅವನು ಹೆಂಡತಿ ಮಕ್ಕಳೊಂದಿಗೆ ವಾಸವಾಗಿದ್ದ. ಸೋಮುವಿನ ಮಗಳು ರಶ್ಮಿ, ಮುಂದಿನ ತಿಂಗಳು ನನ್ನ ಬರ್ತ್ಡೇ ಇದೆ, ನನಗೆ ಏನ್ ಗಿಫ್ಟ್ ಕೊಡಿಸ್ತೀರಿ ಎಂದು ಕೇಳಿದಳು. ಅದಕ್ಕೆ ಸೋಮು, ಬರ್ತ್ಡೇಗೆ ಅಂತ ಏನು ಕೊಡಿಸಲ್ಲ, ಆದರೆ ಎಕ್ಸಾಮ್ ನಲ್ಲಿ ನೀನು ಕ್ಲಾಸ್ಗೆ ಫಸ್ಟ್ ಬಾ, ನಿನಗೆ ಬೇಕಾದ್ದು ಕೊಡಿಸುವೆ ಎಂದ. ಸೋಮುನ ಹೆಂಡತಿ ರಾಜಿ, ಮಗುಗೆ ಏನೇನೋ ಆಸೆ ಹುಟ್ಟಿಸಬೇಡಿ, ಅವಳು ದೊಡ್ಡ ಹೋಟೆಲ್ನಲ್ಲಿ ಹೋಗಿ ತಿಂಡಿ ತಿನ್ನಬೇಕು ಅಂತ ನನ್ನ ಬಳಿ ಬಹಳ ದಿನದಿಂದ ಹೇಳುತ್ತಿದ್ದಳು ಎಂದಳು. ರಶ್ಮಿ ಕ್ಲಾಸ್ಗೆ ಫಸ್ಟ್ ಬಂದ್ರೆ ನಾನು ಅವಳ ಇಷ್ಟದಂತೆ ಹೋಟೆಲ್ಗೆ ಕರೆದೋಗ್ತೀನಿ ಎಂದು ಸೋಮು ಪ್ರಾಮಿಸ್ ಮಾಡಿದ. ರಶ್ಮಿ ತುಂಬಾ ಕಷ್ಟಪಟ್ಟು ಓದಿ ಕ್ಲಾಸ್ಗೆ ಫಸ್ಟ್ ಬಂದಳು. ಸೋಮು ತನ್ನ ಬಳಿ ಇದ್ದ ಹಣವನ್ನೆಲ್ಲ ಹುಡುಕಿದಾಗ ಬರೀ 200 ರೂಪಾಯಿ ಸಿಕ್ಕಿತು. ಸೋಮು ಮಗಳಿಗೆ ಕೊಟ್ಟ ಮಾತಿನಂತೆ ಹೋಟೆಲ್ಗೆ ಕರೆದೊಯ್ದ. ಮೆನು ಕಾರ್ಡ್ ನೋಡಿದಾಗ ಸೋಮುವಿಗೆ ಬೇಜಾರಾಯಿತು. ಅವನ ಬಳಿ ಇದ್ದ ಹಣಕ್ಕೆ 1 ಪ್ಲೇಟ್ ದೋಸೆ ಮಾತ್ರ ಬರುತ್ತಿತ್ತು. ಮಗಳಿಗಾಗಿ ಆರ್ಡರ್ ಮಾಡಿದ. ನೀನು ತಗೋ ಅಪ್ಪ ಅಂತ ಮಗಳು ಹೇಳಿದಾಗ, ನನಗೆ ಹೋಟೆಲ್ನ ಊಟ ಸೇರಲ್ಲ, ಹುಷಾರಿಲ್ಲ, ಮನೆಯಲ್ಲೇ ತಿನ್ನುವೆ, ಕ್ಲಾಸ್ಗೆ ಫಸ್ಟ್ ಬಂದಿರೋದು ನೀನು, ಬರ್ತ್ಡೇ ನಿಂದು, ಅದಕ್ಕೆ ನಿನಗೆ ಟ್ರೀಟ್ ಎಂದು ಹೇಳಿದ. ಸೋಮುನ ಬಳಿ ಹಣ ಕಡಿಮೆ ಇರೋದು ಹಾಗೂ ಸೋಮುವನ ಕಷ್ಟವನ್ನು ನೋಡಿದಂತ ಪಕ್ಕದ ಟೇಬಲ್ನವನು ಮ್ಯಾನೇಜರ್ನ ಬಳಿ ಹೋದ. ತಾನು ಹಣವನ್ನು ನೀಡುತ್ತಾ, ಆ ಟೇಬಲ್ಗೆ 1 ಪ್ಲೇಟ್ ದೋಸೆ ಕಳಿಸಿ, ಅವರ ಬಳಿ ಹಣ ಕೇಳಬೇಡಿ, ಇದು ನಿಮ್ಮ ಕಡೆಯಿಂದ ಕೊಡುತ್ತಿರುವ ಫ್ರೀ ದೋಸೆ ಎಂದು ಸುಳ್ಳು ಹೇಳಿ ಎಂದು ಹೇಳಿದ. ಮ್ಯಾನೇಜರ್ ಕಾರಣ ಕೇಳಿದಾಗ, ಪಾಪ ಆ ಹುಡುಗಿಯ ಬರ್ತ್ಡೇ ಇದೆ, ಕ್ಲಾಸ್ಗೆ ಫಸ್ಟ್ ಬಂದಿದ್ದಾಳೆ, ಅವಳಿಗೆ ಟ್ರೀಟ್ ಕೊಡಿಸಲು ಆ ಹುಡುಗಿಯ ತಂದೆಯ ಬಳಿ ಹಣವಿಲ್ಲ, ನನ್ನ ಬಳಿ ಹೆಚ್ಚಾಗಿ ಹಣ ಇದೆ, ಇರೋದರಲ್ಲಿ ಸ್ವಲ್ಪ ಕೊಟ್ಟರೆ ಅವರು ಖುಷಿಯಾಗಿರುತ್ತಾರೆ ಎಂದು ಹೇಳಿದ. ಅದಕ್ಕೆ ಮ್ಯಾನೇಜರ್, ನಿಮ್ಮ ಹಣ ಬೇಡ, ಅವರಿಗೆ ನಾನೇ ಟ್ರೀಟ್ ಕೊಡಿಸುತ್ತೇನೆ ಎಂದು ಹೇಳಿ ಸೋಮುವಿಗೂ ಒಂದು ದೋಸೆಯನ್ನು ಆರ್ಡರ್ ಕೊಟ್ಟ. ಸೋಮು, ನನಗೆ ಇಲ್ಲಿ ದೋಸೆ ಬೇಡ, ನನ್ನ ಹೆಂಡತಿಯ ಜೊತೆ ತಿನ್ನುವೆ ಎಂದು ಹೇಳಿದಾಗ, ನೀವು ಇಲ್ಲಿ ತಿನ್ನಿ, ನಿಮ್ಮ ಮನೆಗೆ ನಾನು ಬೇರೆ ಕಳಿಸುವೆ ಎಂದು ಹೇಳಿದ. ಸೋಮು ಹಾಗೂ ಮಗಳು ಬಹಳ ಖುಷಿಯಿಂದ ದೋಸೆಯನ್ನು ತಿಂದರು. ಸೋಮು ಮಗಳ ಬರ್ತ್ಡೇ ಸೆಲೆಬ್ರೇಟ್ ಮಾಡಲು ಚಾಕ್ಲೇಟ್ಸ್ ಸ್ವೀಟ್ಸ್ಗಳನ್ನು ತೆಗೆದುಕೊಂಡು ಮನೆಗೆ ಬಂದ. ನಡೆದ ವಿಷಯವನ್ನು ಕೇಳಿ ರಾಜಿ ಖುಷಿಪಟ್ಟಳು. ತಮ್ಮ ಬೀದಿಯ ಮಕ್ಕಳನ್ನು ಕರೆದು ಅವರಿಗೂ ಚಾಕ್ಲೇಟ್ ಅನ್ನು ನೀಡಿದರು. ಪ್ರಪಂಚದಲ್ಲಿ ಬಹಳ ಜನ ಹಣ ಇಲ್ಲದವರು ಇದ್ದಾರೆ. ನಾವು ಒಬ್ಬರಿಗೆ ಸಹಾಯ ಮಾಡಿದರೆ ಅವರು ತಮ್ಮ ಸಂತೋಷವನ್ನು ತಮ್ಮ ಇನ್ನೊಬ್ಬ ಗೆಳೆಯರೊಂದಿಗೆ ಹಂಚಿಕೊಳ್ಳುತ್ತಾರೆ. ಆದ್ದರಿಂದ ಗೆಳೆಯರೇ, ನಮ್ಮಲ್ಲಿರುವ ಹಣದಲ್ಲಿ ಸ್ವಲ್ಪ ಭಾಗವನ್ನು ಅಗತ್ಯ ಇರುವವರಿಗೆ ನೀಡಿದರೆ ಅವರು ತಮ್ಮಲ್ಲಿದ್ದುದನ್ನು ಮತ್ತೊಬ್ಬರಿಗೆ ಹಂಚುತ್ತಾ ಎಲ್ಲರೂ ಖುಷಿಯಲ್ಲಿರಬಹುದು.